ಆಗಸ್ಟ್ 7ರಂದು ನಮ್ಮ ಪ್ರವಾಸದ 7ನೇ ದಿನವೂ ಹೌದು. ಆ ದಿನ ನಮ್ಮ ಬಳಿ ನೀವು ರೆಸ್ಟ್ ತಗೊಳ್ಳಿ ಮಧ್ಯಾಹ್ನದವರೆಗೂ, ಯಾಕೆಂದರೆ ಅಕ್ಲಮೈಟೈಸೇಷನ್ ಆಗಬೇಕು. ಹಿಮಾಲಯದ ಹೈಯರ್ ರೇಂಜಸ್ಗೆ ಹೋದಾಗ ನಮಗೆ ಆಕ್ಸಿಜನ್ ಕೊರತೆಯಾಗುವ ಸಾಧ್ಯತೆ ಇರುತ್ತೆ, ಹಾಗಾಗಿ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಹೆಚ್ಚು ಸ್ಟ್ರೈನ್ ಎಲ್ಲ ತಗೊಳ್ಳದೆ ನೀರು ಎಲ್ಲ ಆರಾಮಾಗಿ ಕುಡಿದುಕೊಂಡು ಹಾಗೆ ರೆಸ್ಟಲ್ಲಿ ಇರಬೇಕಂತ ಹೇಳ್ತಾರೆ. ಅದಕ್ಕೆ ಅಕ್ಲಮೈಟೈಸೇಷನ್ ಅಂತ ಹೆಸರು. ಆಮೇಲೆ ಊಟದ ನಂತರ ನಮ್ಮನ್ನು ಇನ್ನೊಂದು ಹೋಟೆಲ್ ಮಾಯಾಸ್ ಪ್ಯಾಲೇಸಿನಲ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ನಮ್ಮ ತಂಡದ ಇನ್ನೊಂದು ಗುಂಪು ಅವರಿಗೆ ಅಲ್ಲಿ ಅಕಾಮಡೇಷನ್ ಇತ್ತು. ಅಲ್ಲಿ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಇತ್ತು, ಅಂದರೆ ಸಿಂಧೂ ದರ್ಶನ ಯಾತ್ರೆಯ ಉದ್ದೇಶ ಹಿನ್ನೆಲೆ ಹಾಗೂ ನಮ್ಮ ನೆರೆಯಲ್ಲಿರುವ ಹೊರೆಯ ರಾಷ್ಟ್ರಗಳ ಬಗ್ಗೆ ಜಾಗರೂಕರಾಗಬೇಕೆಂಬ ಸಂದೇಶವನ್ನು ಸಾರಿ ಸಾರಿ ಹೇಳಿದರು. ಸಿಂಧೂ ನದಿ ನಮ್ಮದು, ಹಾಗೆ ಮಾನಸರೋವರವೂ ನಮ್ಮದೇ. ಇವುಗಳ ಬಗ್ಗೆ ಭಾವನಾತ್ಮಕವಾದ ಸಂಬಂಧವನ್ನು ನಾವು ಬೆಳೆಸಿಕೊಳ್ಳಬೇಕೆಂಬಂತಹ ಸೂಚನೆಯನ್ನು ಕೂಡ ಅಲ್ಲಿ ಕೊಟ್ಟರು. ಆಮೇಲೆ ನಮಗೆ ಭಾಗವಹಿಸಿದ ಎಲ್ಲರಿಗೂ ಒಂದೊಂದು ಸ್ಮರಣಿಕೆಯನ್ನು ಕೊಟ್ಟರು. ಇದಾದ ಮೇಲೆ ನಾವು ಆ ಮಾಯಾ ಪ್ಯಾಲೇಸಿನ ಹೊರಗಡೆ ಇರುವಂತಹ ದೃಶ್ಯಗಳನ್ನು ನೋಡಿ ಬಹಳ ಸಂತೋಷಪಟ್ಟೆವು. ನಮ್ಮಲ್ಲೆಲ್ಲ ಸೀಬೆ ಗಿಡ ಎಲ್ಲ ಇರುವ ಥರ ಅಲ್ಲಿ ಆ್ಯಪಲ್ ಗಿಡಗಳು ತುಂಬ ಚೆನ್ನಾಗಿ ನಮಗೆ ಕೈಗೆಟಕೋ ಥರ ಗಿಡಗಳು ಅಲ್ಲ, ಹಣ್ಣುಗಳು ಅಲ್ಲ, ಹಣ್ಣುಗಳಿರಲಿಲ್ಲ, ಕಾಯಿಗಳಿತ್ತು. ನಾವು ಅಲ್ಲಿ ಫೋಟೋಸ್ ಅಲ್ಲ ಹಿಂಗೆ ತಗೊಳಕ್ಕೆ ನೋಡುವಾಗ ಅಲ್ಲಿಬ್ಬರು ಹಿರಿಯ ದಂಪತಿ ಕುಳಿತಿದ್ದರು, ಅವರನ್ನು ಮಾತಾಡಿಸಿದ್ವಿ. ಲಡಾಖಿನಲ್ಲಿ ನಾನು ಗಮನಿಸಿದಂತೆ ಸಾಮಾನ್ಯವಾಗಿ ಹೋಟೆಲ್ ಪಕ್ಕದಲ್ಲಿ ಮಾಲೀಕರ ಮನೆ ಕೂಡ ಇರ್ತದೆ. ಆಮೇಲೆ ಅವರು ಫ್ಯಾಮಿಲಿ ಅಂದರೆ ಮಗ ಸೊಸೆ ಎಲ್ಲರೂ ಒಟ್ಟಿಗೆ ಇರುವಂತಹ ಸಂಘ ಜೀವನ ಇರುವಂಥದ್ದು ಕಾಣಿಸ್ತದೆ. ಹೋಟೆಲ್ನ ಹೊರಗಡೆ ಗಾರ್ಡನ್ನಲ್ಲಿ ತುಂಬ ಆ್ಯಪಲ್ ಗಿಡಗಳಲ್ಲಿ ಕಾಯಿಗಳು ಎಲ್ಲ ಇದ್ವಿ. ಅದರ ಪಕ್ಕ ಫೋಟೋ ತೆಗೆಯೋಣ ಅಂತ ಹೋದಾಗ ಅಲ್ಲಿ ಹಿರಿಯ ದಂಪತಿ ಇದ್ದರು, ಅವರು ಹೋಟೆಲ್ ಮಾಲೀಕರ ತಂದೆ ತಾಯಿಯವರು. ಅವರನ್ನು ನಾವು ಮಾತಾಡಿಸಿದ್ರು, ತುಂಬ ಸಂತೋಷಪಟ್ಟರು. ಹಾಗೂ ಫೋಟೋ ತೆಗೆಯೋಣ ಅಂತ ಹೇಳಿದಾಗ ಅವರು ಡೋಲ್ಮಾ ಅಂತ, ಅವರು ಇಲ್ಲ ನಾನು ಲಡಾಖಿ ಡ್ರೆಸ್ಸಲ್ಲಿ ಬರ್ತೀನಿ ಅಂತ ನಾಳೆ ತೆಗೆಯೋಣ ಅಂತ ಅಂದರು. ಇಲ್ಲ ನಾವು ನಾಳೆ ಬರೋದಿಲ್ಲ, ಇವತ್ತೇ ತೆಗಿತೀವಿ ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದರು. ಅವರು ನಾವು ಮಾತಾಡಿಸಿದ್ದವರಿಗೆ ಖುಷಿಯಾಗಿದೆ ಅಂತ ಅವರ ಹಾವಭಾವದಲ್ಲಿ ಗೊತ್ತಾಗ್ತಾ ಇತ್ತು. ಹಾಗೆ ಆ್ಯಪಲ್ ಇನ್ನು ಹಣ್ಣಾಗಿಲ್ಲ, ಹಣ್ಣಾಗಿದ್ದರೆ ನಿಮಗೆ ಕೊಡ್ಬೋದಾಗಿತ್ತು ಅಂತ ಪೇಚಾಡಿದರು. ಒಟ್ಟಿನ ಮೇಲೆ ಅವರು ಮಾತಾಡಿರೋದು ಲಡಾಖಿ ಭಾಷೆಯಲ್ಲಿ, ನಾವು ನಮಗೆ ಗೊತ್ತಿರೋ ಇಂಗ್ಲೀಷ್ ಹಿಂದಿ ಮಿಕ್ಸ್ ಮಾಡಿಕೊಂಡು ಮಾತಾಡ್ತಾ ಇದ್ವಿ. ಭಾಷೆಗೆ ಮಿಗಿಲಾದ ಭಾವ ಅಲ್ಲಿತ್ತು. ಒಬ್ಬರು ಅಜ್ಜಿ ಮೊಮ್ಮಕ್ಕಳನ್ನು ಮಾತಾಡಿಸೋ ಥರ ಸಡಗರ ಇತ್ತು ಅವರ ಮಾತಲ್ಲಿ. ನಮಗೆ ಅರ್ಥ ಆಗದಿದ್ದರೂ ಭಾವನೆಗಳು ಅರ್ಥ ಆಗ್ತಾ ಇತ್ತು. ಅವರಿಗೆ 80ರ ಹತ್ತಿರ ವಯಸ್ಸು ಅಂತ ಅಂದಾಜಿಸಿದೆವು. ಆಮೇಲೆ ಅವರನ್ನು ಬೀಳ್ಕೊಂಡು ನಾವು ನಮ್ಮ ಮುಂದಿನ ಪ್ರವಾಸದ ಕಡೆಗೆ ಹೊರಟೆವು. ಹೋಟೆಲ್ ಡೋಲ್ಮಾ.